ಉಳ್ಳಾಲ ನಗರಸಭೆಯ 18ನೇ ಗಂಡಿ ವಾರ್ಡ್ನಲ್ಲಿ ಕಳೆದ 2 ವರ್ಷದಿಂದ ಯಾವುದೇ ಕಾಮಗಾರಿ ನಡೆಸದೆ ಅನ್ಯಾಯವಾಗಿರುವ ಬಗ್ಗೆ ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷ ದಿನಕರ್ ಉಳ್ಳಾಲ್ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮಂಗಳೂರು ತಾಲೂಕಿನ ಉಳ್ಳಾಲ ನಗರಸಭೆಯ 18ನೇ ವಾರ್ಡಿನ ಗಂಡಿ ಪ್ರದೇಶವು ಗುಡ್ಡಗಾಡುಗಳಿಂದ ಕೂಡಿದ್ದು ಇಲ್ಲಿನ ಜನರು ತೀರಾ ಬಡತನದಿಂದ ಕೂಡಿದವರು. ಸರ್ಕಾರದ ಮೂಲಭೂತ ಸೌಕರ್ಯಗಳಿಂದ ಇವರು ವಂಚಿತರಾಗಿದ್ದಾರೆ. ಈ ಪ್ರದೇಶದಲ್ಲಿ ವಾಸಿಸುವ ಶೇಕಡಾ 95 ಮಂದಿ ಬಿಪಿಎಲ್ ಕುಟುಂಬದವರಾಗಿದ್ದಾರೆ. 10 ವರ್ಷದ ಮೊದಲು ಈ ಪ್ರದೇಶಕ್ಕೆ KUDFC PWD ಪಂಚಾಯತ್ನವರು ಅನುದಾನ ಮೀಸಲಿಟ್ಟ ನಂತರ ಯಾವುದೇ ಅನುದಾನ ಇಲ್ಲಿಗೆ ಬಂದಿಲ್ಲ. 2017ರಲ್ಲಿ ಈ ವಾರ್ಡಿನ ಗಂಡಿ ಹಾಗೂ ಅಡ್ಡರಸ್ತೆಗಳ ಅಂದಾಜು ವೆಚ್ಚ 50 ಲಕ್ಷ ರೂಪಾಯಿ. ಅಭಿವೃದ್ಧಿ ಕಾಮಗಾರಿ ನಗರೋತ್ಥಾನ ಹಂತ ಉಳ್ಳಾಲ ನಗರಸಭೆ ನಿರ್ಣಯಿಸಿ ತಾಂತ್ರಿಕ ಮಂಜೂರಾತಿ ನೀಡಿ May 2018ರಲ್ಲಿ ಕಾಮಗಾರಿ ಪ್ರಾರಂಭಿಸಲು ಗುತ್ತಿಗೆದಾರರಿಗೆ ನೀಡಲಾಗಿತ್ತು. ಹಾಗೂ ಈ ಕಾಮಗಾರಿಗೆ January 2018ರಲ್ಲಿ ವಿಧಾನಸಭಾ ಚುನಾವಣೆಯ ಮೊದಲು ಗೊದ್ದಲಿ ಪೂಜೆ ನಡೆದು ಶಂಕುಸ್ಥಾಪನೆಯನ್ನು ಕೂಡ ನಡೆಸಲಾಗಿತ್ತು. ಆದರೆ ಬೇಕೆಂತಲೇ ಈ ಕಾಮಗಾರಿಯನ್ನ ಇಷ್ಟವರೆಗೆ ಕೈಗೊಳ್ಳಲಿಲ್ಲ ಎಂದು ಅವರು ದೂರಿದ್ದಾರೆ. ಗಂಡಿ ಎಂಬ ವಾರ್ಡ್ ಗುಡ್ಡಗಾಡುಗಳ ಪ್ರದೇಶದಲ್ಲಿದ್ದು ಸಾಧಾರಣ 3,000 ಜನರು ಇದ್ದಾರೆ. ಅಲ್ಲಿ ಸಾಧಾರಣ 1,500 ಮತದಾರರಿದ್ದಾರೆ. ಒಂದು 3-4 ರಸ್ತೆ ಇದೆ. ಆ ರಸ್ತೆ ಹದಗೆಟ್ಟು ಜನರು ಓಡಾಡಲಿಕ್ಕೆ ಆಗುದಿಲ್ಲ, ಆಂಬ್ಯುಲೆನ್ಸ್ ಓಡಾಡಲಿಕ್ಕೆ ಆಗುದಿಲ್ಲ, ರಿಕ್ಷೆ ಕೂಡ ಓಡಾಡಲಿಕ್ಕೆ ಆಗುದಿಲ್ಲ. ಈ ಪರಿಸ್ಥಿತಿಯನ್ನು ನಾನು ಕಳೆದ 2 ವರ್ಷದಿಂದ ಸಾಧಾರಣ 37 ಕಾಗದ ಬರೆದುಕೊಂಡು ಅದೇ ರೀತಿಯಲ್ಲಿ 17 ಬಾರಿ ಎಲ್ರಿಗೂ ಸಹ, ಅದು ಕೂಡ ಮುಖ್ಯಮಂತ್ರಿಯವರಿಗೆ, ಅಲ್ಲಿಯ ಜನಪ್ರತಿನಿಧಿಯವರಿಗೆ, ಇಲ್ಲಿನ ಜನಪ್ರತಿನಿಧಿಗಳಿಗೆ, ನಗರಸಭೆಯ ಪೌರಾಯುಕ್ತರಿಗೆ, ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ, ಉಸ್ತುವಾರಿ ಸಚಿವರವರಿಗೆ, ಅದೇ ರೀತಿಯಲ್ಲಿ ಎಲ್ಲ ನಗರಾಡಳಿತ ಸಚಿವರಿಗೆ ಕೂಡ ಭೇಟಿ ಮಾಡಿಕೊಂಡು ಮನವರಿಕೆ ಮಾಡಿಕೊಂಡು ಪತ್ರಿಕಾ ಮೂಲಕ ಎಲ್ಲ ವಿಷಯಗಳನ್ನು ತಿಳಿಸಿದ್ರು ಕೂಡ ಯಾರು ಕೂಡ ಇದರ ಬಗ್ಗೆ ಸ್ಪಂದಿಸಲಿಲ್ಲ. 1 ರೂಪಾಯಿ ಅನುದಾನ ನೀಡಲಿಲ್ಲ. ಒಂದೇ ಒಂದು ಲೈಟ್ ಕೂಡ ನನ್ನ ವಾರ್ಡಿಗೆ ಹಾಕಲಿಲ್ಲ. ಇದರಿಂದಾಗಿ ಜನರು ಬೇಸತ್ತಿದ್ದಾರೆ.